ಇದೆಲ್ಲ ಹೇಳಿದ್ರಲ್ಲಿ ನಿಮ್ಮಪ್ಪ ಅವರಿಗೆ ತಡ ಕಳಿಸ್ಕೊಡ್ರಿ ಹೇಳಕ್ ಬರಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಆತ್ರ ಜಾಸ್ತಿ, ಬೇಗ ಕಳಿಸ್ಕೊಡೋಣ ಎಲ್ಲ ಅಂದ್ಬಿಟ್ಟು. ಇಲ್ಲಿ ಏನೊಂದು ಆ್ಯಪ್ ಮಾಡಿದಾರಲ್ಲ, ಈ ಆ್ಯಪ್ ಬಹುಶಃ ಇದುವರೆಗೂ ಸಿನಿಮಾ ರಂಗದಲ್ಲಿ ಯಾರು ಕೂಡ ಯಾವ ಭಾಷೆಯನ್ನು ಪ್ರಯತ್ನ ಪಟ್ಟಿಲ್ಲ. ತುಂಬ ಜನ ಮಕ್ಕಳು ಈ ಒಂದು ವಿಡಿಯೋ ಗೇಮ್ಸ್ ಅಂತ ಏನಾಡ್ತಾರೆ ಆ ಥರ, ನಮ್ಮ ಒಂದು ಹಾಡು ಈ ವಿಡಿಯೋ ಗೇಮ್ಸ್ ಥರ ಏನೊಂದು ಮಾಡಿದ್ದಾರೆ ಪ್ಲ್ಯಾನು ಅದರಲ್ಲಿ ಸೇರಿದೆ. ಇದರ ವಿಶೇಷ ಏನು ಅಂದರೆ ನೀವು ಯಾವ ಪಾತ್ರನ ಬೇಕಾದ್ರೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಯಾವ ಬಟ್ಟೆ ಬೇಕಾದರೂ ಹಾಕಿ ಯಾವ ಮ್ಯೂಸಿಕ್ ಬೇಕಾದರೂ ಹಾಕಿ ನೀವು ವಿಶೇಷವಾಗಿ ಡ್ಯಾನ್ಸ್ ಮಾಡ್ಬೋದು. ಆ ಥರ ಒಂದು ಆ್ಯಪ್ ನಾನು ವೆರಿ ಹ್ಯಾಪಿ. ಇವತ್ತು ಅಂಥ ಒಂದು ಆ್ಯಪು ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಫಸ್ಟು ನಮ್ಮ ಕೋತಾಪುರಿ ಚಿತ್ರಕ್ಕೆ, ಅದು ಕನ್ನಡ ಚಿತ್ರಕ್ಕೆ ಆಗಿದೆ. ಅದನ್ನು ಹೇಳಬೇಕು, ಇದನ್ನು ಪಾಪ ಬಿಡಿಸಿ ಹೇಳಬೇಕಾಗಿ, ಯಾಕೆ ತಡವರ್ಸ್ಕೊಂಡ್ಬಿಟ್ರೆ ಎಲ್ಲರನ್ನೂ ಇದನ್ನು ಬಿಡಿಸಿ ಹೇಳಬೇಕು. ಯಾವತ್ತೂ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಬಿಡ್ತಾನೋ, ಅವನು ತನ್ನ ಭಾವನೆಯನ್ನು ಮಾತಿನ ಮುಖಾಂತರ ಪ್ರಕಟಿಸೋದನ್ನು ಯಾರು ಕಲ್ತ್ಕೊಳ್ತಾರೆ ಅವ್ರು ಸಕ್ಸಸ್ ಆಗುತ್ತಾರೆ. ಮಾತು ಬಲ್ಲವನು ಎಲ್ಲಿ ಬೇಕಾದರೂ ಸಲ್ಲುವನು. ಸೊ ಮಾತು ಕಲಿಯಬೇಕು ಎಲ್ಲರೂ. ಇದು ಅವ್ರು ಹೇಳಕ್ಕೆ ಹೋದ್ರೆ ಅದಾಗಲಿಲ್ಲ. ಇದು ವಿಷಯ ಮಾಧ್ಯಮದವರಿಗೆ ನಮ್ಮ ಸ್ನೇಹಿತರಿಗೆ ಹೇಳಬೇಕು. ಈ ಥರ ಒಂದು ದೊಡ್ಡ ಪ್ರಯೋಗ ಆಗಿದೆ. ನಂತರ ಈ ಚಿತ್ರ ನಾವೆಲ್ಲ ಬಾಹುಬಲಿ ಎಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇರೆ ಭಾಷೆಗಳಲ್ಲಿ, ಆಮೇಲೆ ನಮ್ಮ ಒಂದು ಹೆಮ್ಮೆಯ ಕನ್ನಡದ ಚಿತ್ರ KGF ಇವೆರಡೂ ಕೂಡ ಇವತ್ತು Part 1 Part 2 ಅಂತ ಮಾಡಿದ್ರು. ಬಟ್ ಒಂದು ಕಾಮಿಡಿ ಚಿತ್ರ ಎರಡು ಪಾರ್ಟ್ ಮಾಡುವಂಥದ್ದು ಇದುವರೆಗೂ ಇತಿಹಾಸದಲ್ಲಿ ಎಲ್ಲೂ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಗಿದೆ, ಇದು ಫಸ್ಟ್ ಟೈಮ್ ಆಗಿದೆ. ಆಮೇಲೆ ಸುಮ್ಮನೆ ಒಂದು ಎರಡು ಪಾರ್ಟ್ ಮಾಡೋದಲ್ಲ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಯಾಕಂದರೆ ಇದು ಥಿಯೇಟರ್ ಹಾಲ್ ಆಗಿರೋದ್ರಿಂದ ನೀವು ಎಷ್ಟು ನಗ್ತೀರೋ ಅಷ್ಟು ಮಜ ತಗೊಂಡು ನಗ್ತೀರಿ ನಗ್ತೀರಿ ನಗ್ತೀರಿ. ಕಡೆಗೆ ಒಂದು ಮೆಸೇಜ್ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹುಳ ಹೋಗುತ್ತೆ, ಹೌದಲ್ವೇ, ಸತ್ಯ ಅಲ್ವೇ, ನಾವು ಹಿಂಗೆ ಇದ್ರೆ ಸರಿಯಲ್ವೇ ಅನ್ನೋ ಒಂದು ಭಾವ ಬರುತ್ತೆ. ಆ ಥರ ತುಂಬ ಎಜುಕೇಟಿವ್ ಆಗಿದೆ ಈ ಒಂದು ಚಿತ್ರ. ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಸೀರಿಯಸ್ ಆಗಿ ಸ್ವಾಮಿ ದೇವನೇ, ಲೋಕ ಪಾಲನೆ ಹಿಂಗಿದೆ ಕಣಪ್ಪ, ಆ ಥರ ಅಂದರೆ ನೀವೆಲ್ಲ ಯಂಗ್ಸ್ಟರ್ಸ್ ಏನು ಗೊತ್ತಾ, ಬರ್ತೇವೆ ಸ್ವಾಮಿ ಕುಯ್ತಾವನ್ನ ಹಾಕೊಂಡು ಅಂತ ಹೊಟ ಬಿಡ್ತೀರಿ. ಅದೇ ನನ್ನ ಸ್ಟೈಲಲ್ಲಿ, ಅದೇ ನನ್ನ ಸ್ಟೈಲಲ್ಲಿ ಕಾಮಿಕ್ ಮಾಡ್ತಾ ನಗಿಸ್ತಾ ನಿಮಗೆ ಖುಷಿ ಕೊಡ್ತಾ ಒಂದು ಹೊಸ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕೂತ್ಕೊಳ್ಳೋದು. ಇದು ನಾನು ನನಗೆ ಬಾಲ್ಯದಲ್ಲಿ ಪಾಠ ಮಾಡಿಕೊಟ್ಟಂಥ ಮಾಸ್ಟರ್ಗಳಿಂದ ಕಲ್ತಂಥ ಟೆಕ್ನಿಕ್. ನಾನು ಅದಕ್ಕೆ ಉದಾಹರಣೆಗೆ ಎರಡು ಮಾಸ್ಟರ್ ಹೇಳ್ತೀನಿ. ಒಬ್ಬರು GKM ಅಂತ ಒಬ್ಬರು ಮಾಸ್ಟರ್ ಇದ್ದರು. ಅವ್ರು ಹೆಂಗೆ ಅಂದರೆ ಕ್ಲೀನಾಗಿ ಬರೋರು, ಹೇ ಹಿಡಿಯ ಕಮೇ ಅನ್ನೋರು, ಸುಮ್ಮ ಸುಮ್ಮನೆ ಕಿವಿ ಹಿಡಿದು ಹಿಂಡವರು, ಪಠಾರ ಅವ್ನು ಬಿಡೋರು, ಗೋ ಸ್ಕಿಟ್ ಅನ್ನೋರು. ಆ ಅಪ್ಪ ಬಂದರೆ ಅವ್ನು ಯಾಕಪ್ಪ ಬಂದರೆ ಅವ್ನು ಸಕೋಬಿಡ, ಒಂದು ರೈಲಿಕ್ಸ್ ಹಾಕೋಬಿಡ ಅಂತೆಲ್ಲ ಬೈಕೊಂತ ಇರಲಿ. ಆದರೆ ನನ್ನ ಗುರುಗಳೊಬ್ಬರು ಬಂದರು MRM ಅಂತ. ಎಂಥ ಕಾಮಿಡಿ ಅವರು ಅಂತಂದರೆ ಅವರು ಒಂದು ಕಡೆ ನಿಲ್ತಾನೇ ಇರಲಿಲ್ಲ. ನಮಗೆ ಗಮನ ಬೋರ್ಡ್ ಮೇಲೆ ಬರ್ತಾ ಇರಲಿಲ್ಲ, ಅವ್ರ ಮಾತು ಮೇಲೆ ಗಮನ ಬರ್ತಾ ಇತ್ತು, ಮನೆಗೆ ಹೋದರೆ ಅವ್ರ ಪಾಠ ನೆನಪಲ್ಲಿ ಉಳಿತಾ ಇತ್ತು. ಸೊ ನಾನು ಒಬ್ಬ ಕಲಾವಿದ ಆದಾಗ ನಾನು ಕಲ್ತಿದ್ದೇನು ಅಂದರೆ, ನಾನು ಮಾಡುವಂಥ ಪಾತ್ರ ಪ್ರೀಚಿಂಗ್ ಆಗಬಾರ್ದು, ಟೀಚಿಂಗ್ ಆಗಬಾರ್ದು, ಇಟ್ ಶುಡ್ ಬಿ ಎ ಲಾಫಿಂಗ್ ದೆನ್ ಲರ್ನಿಂಗ್. ಇದು ನಾನು ಟ್ರೈ ಮಾಡಿದಂಥದ್ದು. ಅಷ್ಟು ವಿಷಯವು ಇದರಲ್ಲಿ ಇದೆಯಪ್ಪ.